ಅರ್ಜುನ್ ಸರ್ಜಾ ಮೇಲೆ ಶ್ರುತಿ ಹರಿಹರನ್ ಆರೋಪದ ಹಿನ್ನೆಲೆ ಶ್ರುತಿ ಪರ ವಕೀಲ ಅನಂತ್ ನಾಯಕ್ ಅವರು ಸುದ್ದಿಗೋಷ್ಠಿ ನಡೆಸಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಸರ್ಕಾರಕ್ಕೆ ಕೆಲವು ಬೇಡಿಕೆಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ನಂತರ ಮಾತನಾಡಿದ ಅವರು, ಶೀಘ್ರದಲ್ಲೇ ಶ್ರುತಿ ನೀಡಿರುವ ಎಲ್ಲಾ ದೂರುಗಳ ಬಗ್ಗೆ ತನಿಖೆ ನಡೆಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಶ್ರುತಿ ತೇಜೋವಧೆ ನಿಲ್ಲಬೇಕು. ನಿನ್ನೆ ಸಂಧಾನ ಸಭೆ ನಡೆಯುವಾಗ ಕಹಿ ಘಟನೆ ನಡೆದಿದೆ. ಪ್ರಶಾಂತ್ ಸಂಬರಗಿ ಶ್ರುತಿಗೆ ವಿನಾಕಾರಣ ಬೆದರಿಕೆ ಹಾಕಿದ್ದಾರೆ. ಶ್ರುತಿ ಹಿಂದೂ ವಿರೋಧಿಯಲ್ಲ ಅಂತ ತಿಳಿಸಿದ್ದಾರೆ. ಸೇಮ್ ಟೈಮ್ ಸಂಗೀತ ಭಟ್ ಅವರು ಪ್ರಸ್ತಾಪ ಮಾಡಿದ್ರೆ ಮುಂದುವರೆದ ಭಾಗವಾಗಿ ಶ್ರುತಿ ಹರಿಹರನ್ ಅವರು, ಅರ್ಜುನ್ ಸರ್ಜರವರು ನನಗಿಷ್ಟವಲ್ಲದ ವರ್ತನೆಯನ್ನು ಮಾಡಿದರು ಅನ್ನುವಂಥದ್ದನ್ನು ಅವರ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಮತ್ತು ಮಾಧ್ಯಮಕ್ಕೆ ಹೇಳಿಕೊಳ್ಳೋದ್ರ ಮುಖಾಂತರ ಈ ಮೀ ಟೂ ಅಭಿಯಾನದಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ನಾವು ಕಂಡಿದ್ದೀವಿ. ಬಹುಶಃ ಆ ನಂತರದಲ್ಲಿ ಆಗಿರುವಂಥ ಬೆಳವಣಿಗೆಗಳನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀವಿ. ಮೀ ಟೂ ಅಭಿಯಾನದ ಬೆಂಬಲವಾಗಿ ಅವರು ಹೇಳಿದಂಥ ಹೇಳಿಕೆಯಲ್ಲಿ ಈ ಥರದ ಒಂದು ಕಹಿ ಘಟನೆ ನನಗೂ ಕೂಡ ನಡೆದಿತ್ತು ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದಂಥ ಘಟನೆ ಅದರ ಸತ್ಯಾಸತ್ಯತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ತಕರಾರುಗಳು ಇದ್ದರೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಅದು ನ್ಯಾಯಾಲಯದಲ್ಲಿ ಅಥವಾ ಸಾರ್ವಜನಿಕವಾಗಿ ಅಥವಾ ಚಿತ್ರರಂಗದ ಸಂಬಂಧಪಟ್ಟಂಥ ವೇದಿಕೆಗಳಲ್ಲಿ ಅರ್ಜುನ್ ಸರ್ಜಾ ಮತ್ತು ಅವರ